ಪೂಜಾ ಅಂತಾನೆ ಕರೆಸಿಕೊಳ್ಳುತ್ತಿರುವ ಶಿಶಿಲ ಬೆಟ್ಟ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕಂಡುಬರುವ ಈ ಎತ್ತಿನ ಭುಜದ ಚರಣ ಜೀವನದ ಅತ್ಯದ್ಭುತ ಕ್ಷಣಗಳಿಗೆ ಸಾಕ್ಷಿಯಾಗದೆ ಇರುವುದಿಲ್ಲ. ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಈ ಬೆಟ್ಟ ಸದಾ ಕಾಲ ಅಚ್ಚ ಹಸಿರು ಹೊದ್ದುಕೊಂಡು ಕಂಗೊಳಿಸುತ್ತಿರುತ್ತದೆ. ಚರಣಿಗರನ್ನ ತನ್ನತ್ತ ಕೈ ಬೀಸಿ ಕರೆಯುತ್ತಿರುವ ಎತ್ತಿನ ಭುಜ ಇತ್ತೀಚಿನ ದಿನಗಳಲ್ಲಿ ಪ್ರಸಿದ್ಧಿ ಪಡೆದುಕೊಳ್ಳುತ್ತಿದೆ. ದಟ್ಟವಾಗಿ ಬೆಳೆದಿರುವ ಕಾಡು ದಾರಿಯಲ್ಲಿ ನಡೆದು ಬೆಟ್ಟವನ್ನ ಏರಿ ಬರುವ ಪ್ರವಾಸಿಗರು ಎತ್ತಿನ ಭುಜದ ಮೇಲೆ ನಿಂತು ಆನಂದಿಸುತ್ತಿದ್ದಾರೆ. ಶಿಶಿಲ ಬೆಟ್ಟದ ತುತ್ತ ತುದಿಯನ್ನ ಹತ್ತುವುದು ಕೊಂಚ ಕಷ್ಟಕರವಾದರೂ ಬೆಟ್ಟದ ತುದಿಯಲ್ಲಿ ನಿಂತು ಸುತ್ತಲಿನ ಪ್ರಕೃತಿ ಸೌಂದರ್ಯ ಸವಿಯುವಾಗ ನಮ್ಮ ಆಯಾಸವೆಲ್ಲ ಕಣ್ಮರೆಯಾಗಿ ಮುಖದಲ್ಲಿ ಮಂದಹಾಸ ಮೂಡುತ್ತದೆ. ತಣ್ಣಗೆ ಬೀಸಿ ಬರುವ ತಂಗಾಳಿ ಒಂದು ಕಡೆಯಾದರೆ ಮತ್ತೊಂದು ಕಡೆ ಶಿಶಿಲ ಬೆಟ್ಟದ ತಪ್ಪಲಿನಲ್ಲಿ ಹರಿಯುವ ಶಿಶಿಲ ನದಿಯ ಜೂಳು ಜೂಳು ಸದ್ದು ಮೈಮನ ಪುಳಕಗೊಳಿಸುವಂತೆ ಮಾಡುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಗಡಿ ಭಾಗವಾಗಿರುವ ಈ ಎತ್ತಿನ ಭುಜ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆಯುತ್ತಿದೆ. ಒಟ್ಟಿನಲ್ಲಿ ಇಷ್ಟು ದಿನ ಚಿಕ್ಕಮಗಳೂರು ಅಂದ ತಕ್ಷಣ ಮುಳ್ಳಯ್ಯನಗಿರಿ, ಕೆಮ್ಮಣ್ಣುಗುಂಡಿ, ದತ್ತಪೀಠ ಎನ್ನುತ್ತಿದ್ದ ಪ್ರವಾಸಿ ಪ್ರಿಯರು ಈಗ ಶಿಶಿಲ ಬೆಟ್ಟ ಅಂದ್ರೆ ಎತ್ತಿನ ಭುಜದ ಕಡೆಗೂ ಮುಖ ಮಾಡುತ್ತಿದ್ದಾರೆ. ಚಾರ್ಮುಡಿ ಘಾಟ್ ರಸ್ತೆಗೆ ಪರ್ಯಾಯವಾಗಿ ಶಿಶಿಲ ಬೈರಾಪುರ ರಸ್ತೆ ಅಭಿವೃದ್ಧಿ ಯೋಜನೆ ಸರ್ಕಾರದ ಮುಂದಿದೆಯಾದರೂ ಇದಕ್ಕೆ ಸಾಕಷ್ಟು ವಿರೋಧಗಳು ಕೇಳಿಬರುತ್ತಿವೆ. ಯಾಕಂದ್ರೆ ಪಶ್ಚಿಮ ಘಟ್ಟಗಳ ಅದ್ಭುತ ಸೌಂದರ್ಯವನ್ನು ಹೊಂದಿರುವ ಈ ಭಾಗದಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಪರಿಸರ ನಾಶದ ಆತಂಕ ಪರಿಸರವಾದಿಗಳದ್ದು. ಅದೇನೇ ಇರಲಿ, ಎತ್ತಿನ ಭುಜದ ಸೌಂದರ್ಯವಂತೂ ಅದ್ಭುತ ಅಂತ ಈ ವಿಡಿಯೋ ಮುಗಿಸುತ್ತಿದ್ದೇನೆ. ಎಸ್ ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದು ಕರ್ನಾಟಕ ಹೆಡ್ಲೈನ್ಸ್.